ನ್ಯೂಸ್ ನೈನ್ ಟುಡೆಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಇದು ಮಂಗಳೂರಿನ ಖ್ಯಾತ ಪಂಪ್ ವೆಲ್ ಸರ್ಕಲ್. ಈ 15 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಒಂದ್ ಹನಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳ್ಕೊಂಡು ಜನ ಪರದಾಡ್ತಾ ಇದ್ರು. ಆ ಸುದ್ದಿಯನ್ನು ನಾವೇ ಸಹ ಮಾಡಿದ್ವಿ. ಆದ್ರೆ ಈಗ ಏನು ಒಂಥರ ಮಾಯದಂತಹ ಮಳೆ ಬಂತಣ್ಣ ಅನ್ನೋ ಹಾಗೆ ಮಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಏನು ಪಂಪ್ ವೆಲ್ ಸರ್ಕಲ್ ಇದೆ, ಪ್ರಖ್ಯಾತವಾದಂತಹ ಸರ್ಕಲ್. ಮಂಗಳೂರಿಗೆ ಹೋದವ್ರಿಗೆ ಎಲ್ಲರಿಗೂ ಈ ಸರ್ಕಲ್ ಗೊತ್ತೇ ಗೊತ್ತಿರುತ್ತೆ. ಹಾಗಾಗಿ ಆ ಸರ್ಕಲ್ ಜಲಾವೃತ ಆಗಿರುವಂತದ್ದು. ಈಗ ಈ ನೀವೇನ್ ನೋಡ್ತಾ ಇದ್ರಾ ಈ ದೃಶ್ಯ, ಈ ದೃಶ್ಯ ಮಂಗಳೂರಿನ ಖ್ಯಾತ ಪಂಪ್ ವೆಲ್ ಸರ್ಕಲ್ ನಲ್ಲಿ ನಡೆದಿರುವಂತದ್ದು. ಫುಲ್ ಏನು ಸಂಪೂರ್ಣವಾಗಿ ಸರ್ಕಲ್ ಏನಿದೆ ಅಥವಾ ಅಂಡರ್ ಪಾಸ್ ಏನಿದೆ ಅಲ್ಲಿ ತನಕ ನೀರು ಜಲಾವೃತ ಆಗಿದೆ. ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗದೆ ಗಾಡಿಗಳು ಎಲ್ಲೆಲ್ಲಿದ್ವು ಅಲ್ಲಲ್ಲೇ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಆಗಿರುವಂತದ್ದು. ಇನ್ನು ಮಂಗಳೂರಿನ ಶಾಸಕರಾಗಿರಬಹುದು ಅಥವಾ ಬಿಜೆಪಿಯ ಏನು ಸದ್ಯದ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ನಳಿನ್ ಕುಮಾರ್ ಕಟೀಲ್ ಅವರು ಏನಿದ್ದಾರೆ, ನೇರವಾಗಿ ಅಲ್ಲಿನ ಸ್ಥಳೀಯರು ಅವ್ರನ್ನೇ ದೂರ್ತಾ ಇರುವಂತದ್ದು. ಈಗ ಮೊದಲ ಮಳೆ ಆಗಿರುವ ಈ ಒಂದು ಸಣ್ಣ ಮಳೆಗೆ ಈ ರೀತಿಯಾಗಿ ಕೆರೆ ಅಂತಾಗಿರುವಂತಹ ಈ ಒಂದು ಪಂಪ್ ವೆಲ್ ಸರ್ಕಲ್, ಬಿಸಿ ಸರ್ಕಲ್, ಇನ್ನು ರೆಗ್ಯುಲರ್ ಆಗಿ ಏನಾದ್ರೂ ಮಳೆಗಾಲ ಶುರುವಾಗಿ ಮಳೆ ಬಂದ್ರೆ ಇಲ್ಲಿನ ಜನಸಾಮಾನ್ಯರ ಪಾಡೇನು ಎಂಬುದು ಇಲ್ಲಿ ಎಲ್ಲರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.